ಅದಾದ್ಮೇಲಿಂದ ಕೊನೆಯ ಹಂತ, ನಿಜವಾಗ್ಲೂ ವಿವಾಹ ಆಯ್ತು ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾದ್ರೆ, ಇಬ್ರೂ ಸೇರಿ ಸಮಾಜದಲ್ಲಿ ಯಾರು ನೆರೆದಿದ್ದಾರೋ ಅವ್ರ ಮುಂದೆ ಪ್ರಮಾಣ ಮಾಡ್ತಾರೆ. ನಾವ್ ಇನ್ ಮುಂದೆ ಹೇಗಿರ್ತೀವಿ, ನಾವ್ ಗೃಹಸ್ಥರಾಗಿ ಏನೇನನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾರೆ. 7 ಪ್ರಮಾಣಗಳನ್ನ ಮಾಡ್ತಾರೆ, ಅದನ್ನ ನಾವು ಸಪ್ತಪದಿ ಅಂತ ಹೇಳಿ ಕರೆದಿದ್ದೀವಿ. ಮತ್ತು ಇವತ್ತಿನ ದಿನ ಕಾನೂನಿನ ಪ್ರಕಾರನೂ ಕೂಡ ಹಿಂದೂ ಮ್ಯಾರೇಜ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾದ್ರೆ ಸಪ್ತಪದಿ ಆಗಿರ್ಬೇಕು ಅಂತಾನೆ ಇರೋದು. ನಾವು ಇವತ್ತೇನು ಕಾಲಾಂತರ ಬಂದಿರುವಂತ ಕಾಲುಂಗ್ರ ಹಾಕೋದು, ತಾಳಿ ಕಟ್ಟೋದಿರ್ಬೋದು, ಈ ತರದ್ದೆಲ್ಲಾನು ನಾನು ಧಾರೆ ಇದೆಲ್ಲ ಇಟ್ಕೊಂಡಿದೀವಿ, ಅದ್ಯಾವುದು ಕೂಡ ನಾನು ಮದ್ವೆ ಆಗಿದೆ ಅನ್ನೋದಕ್ಕೆ ಯಾವುದು ಕಾರಣ ಆಗಲ್ಲ. ಮದ್ವೆ ಆಗಿದೆ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಸಪ್ತಪದಿ ಆಗ್ಬೇಕು. ವೇದಗಳು ಕೂಡ ಅದನ್ನೇ ಹೇಳತ್ತೆ. ಸಪ್ತಪದಿ ಅನ್ನುವಂಥದ್ದೇ ಸರಿಯಾದ ಮದ್ವೆ ಆಗಿದೆ. ವಧು ವರ ಅಂತ ಕರಿತಿದ್ದವರು ಪತಿ ಪತ್ನಿ ಅಂತ ಕರ್ಸ್ಕೋಬೇಕಂದ್ರೆ ಸಪ್ತಪದಿ ಆಗ್ಬೇಕು. ಆದ್ಮೇಲಿಂದ ಆಫೀಷಿಯಲಿ ಅವ್ರು ಏನಾಗ್ತಾರೆ, ಗಂಡ ಹೆಂಡತಿಯಾಗಿ ಮುಂದೆ ಜೀವನ ಮಾಡ್ತಾರೆ. ಏನು ಪ್ರಮಾಣ ಮಾಡ್ತಾರೆ ಅವ್ರು, ಏನ್ ಪ್ರಮಾಣ ಮಾಡ್ತಾರೆ ಆ 7 ಹೆಜ್ಜೆಗಳಲ್ಲಿ, ಅದರಲ್ಲಿ ವಿವಾಹದ ಸಂಪೂರ್ಣ ಒಂದು ಸಾರ ಅದರಲ್ಲಿ ಅಡಗಿದೆ. ಆ 7 ಹೆಜ್ಜೆಗಳಲ್ಲಿ ಇದೆ ಎಲ್ಲ. ಇವತ್ತು ನಮ್ದು ಹೇಗ್ ಆಗೋಗಿದೆ ಅಂದ್ರೆ ಶೋ ಆಫ್. ಏನ್ ಮಾಡ್ತೀವಿ, ಆ ಸಪ್ತಪದಿಗೋಸ್ಕರ ಹೆಜ್ಜೆಗಳು ಮಾಡೋದೇನು, ಅಲ್ಲಿ ಹೂವ ಹಾಕೋದೇನು, ಡೆಕೋರೇಷನ್ ಮಾಡೋದೇನು, ಹುಡುಗಿ ಕಾಲಿಡಿಸಿದ್ದೇನು, ಅದಕ್ಕೋಸ್ಕರ ಫೋಟೋ ಶೂಟ್ ಏನು, ಏನೆಲ್ಲಾ ನಡೆಯುತ್ತೆ. ಅದು ಇಟ್ಟಿದ್ಯಾಕೆ ಅಂತ ಹುಡುಗ ಹುಡುಗಿಗೆ ಒಂದು ಚೂರು ಅರ್ಥ ಆಗಿಲ್ಲ. ನಾನು ಯಾಕೆ ಹೆಜ್ಜೆ ಇಟ್ಟೆ, ಏನ್ ಪ್ರಮಾಣ ಮಾಡಿದೆ, ಯಾಕೆ ಮಾಡಿದೆ ಅನ್ನೋದೊಂದು ಬಿಟ್ಟು ಉಳಿದಿದ್ದೆಲ್ಲದನ್ನು ಮಾಡಿರ್ತೀವಿ. ಆದ್ರೆ ಇಡೀ ದಾಂಪತ್ಯ ಜೀವನದ ಸಾರ ಇರೋದೇ ಆ ಸಪ್ತಪದಿಯಲ್ಲಿ. ಆ ಸಪ್ತಪದಿಯಲ್ಲಿ ಏನ್ ಹೇಳ್ತಾರೆ ಅಷ್ಟನ್ನ ಅಳವಡಿಸ್ಕೊಳಕ್ ಪ್ರಯತ್ನ ಪಟ್ಬಿಟ್ರೆ ಪ್ರತಿಯೊಬ್ಬರ ಕುಟುಂಬವು ಕೂಡ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣ ಮಾಡುದು. ಮೊದಲನೇ ಹೆಜ್ಜೆ, ಈ 7 ಹೆಜ್ಜೆಗಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲನೇ ಹೆಜ್ಜೆ ಇಶ ಏಕಪದಿ ಭವ ಅಂತ, ಅದನ್ನ ಹುಡುಗ ಹೇಳ್ತಾನೆ. ಇಶ ಏಕಪದಿ ಭವ, ನನ್ನ ಜೊತೆಗೆ ನೀನು ಇಶ ಅನ್ನೋದಕ್ಕೋಸ್ಕರ ನೀನು ಒಂದು ಹೆಜ್ಜೆಯನ್ನ ನನ್ನ ಜೊತೆ ಇಡು ಅಂತ ಹೇಳಿ ಅದಕ್ಕೆ ಅವಳು ಉತ್ತರ ಕೊಡ್ತಾಳೆ, ನಾನು ಹೌದು ನಾನು ನಿನ್ನನ್ನು ಅನುಸರಿಸಿ ಅನುವ್ರತ ಭವಾಮಿ ಅಂತ, ಅಂದ್ರೆ ನಾನು ನಿನ್ನನ್ನು ಅನುಸರಿಸಿ ನಿನ್ ಜೊತೆಗೆ ಹೆಜ್ಜೆಯನ್ನು ಇಡ್ತೀನಿ ಅಂತ ಅವಳು ಹೇಳ್ತಾಳೆ. ಹೀಗೆ ಇಬ್ರು ಹೇಳ್ತಾ ಹೇಳ್ತಾ 7 ಹೆಜ್ಜೆಗಳನ್ನ ಇಡ್ತಾರೆ. 7 ಹೆಜ್ಜೆ ಇಡೋದು ಅನ್ನೋದು ಸಾಂಕೇತಿಕ ಮಾತ್ರ, ಅಂದ್ರೆ ಆ 7 ಅಂಶಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಅನ್ನೋದನ್ನ ತೋರಿಸ್ತಾ ಇದೆ. ಮೊದಲನೇ ಹೆಜ್ಜೆ ಯಾವುದು, ಇಶ ಅಂತ. ಇಶ ಅಂತಂದ್ರೆ ಏನ್ ಅರ್ಥ, ಅದಕ್ಕೆ ಒಂದು ಅರ್ಥ ಆಹಾರ ಅಂತ, ಇನ್ನೊಂದು ಅರ್ಥ ಇಚ್ಛಾಶಕ್ತಿ ಅಂತ, ಒಂದು ಸಂಕಲ್ಪ ನಾನ್ ಮಾಡ್ತೀನಿ ಅನ್ನುವಂತಹ ಇಚ್ಛಾಶಕ್ತಿ. ಇದೆರಡಕ್ಕೋಸ್ಕರ ನಾವು ಮೊದಲನೇ ಹೆಜ್ಜೆಯನ್ನ ಇಡೋಣ. ಯಾವುದೇ ಒಂದು ವ್ಯಕ್ತಿ ಆದ್ರೂ ಕೂಡ ಇಶ ಅನ್ನ ಆಹಾರ ಬೇಕೇ ಬೇಕು, ಎಲ್ಲ ಪ್ರಾಣಿಗಳ ಒಂದು ಬೇಸಿಕ್ ನೀಡ್, ಅದು ಮುಖ್ಯವಾದಂತಹ ಒಂದು ಅಗತ್ಯ. ಹಾಗಾಗಿ ಆಹಾರ ಅನ್ನುವಂಥದ್ದನ್ನ ಸಂಪಾದನೆ ಮಾಡೋದಕ್ಕೆ ಏನ್ ಕೆಲ್ಸ ಬೇಕೋ ಆ ಕೆಲ್ಸವನ್ನು ನಾವಿಬ್ರು ಕೂಡ ಮಾಡ್ತೀವಿ ಅಂತ. ಒಂದು ಕುಟುಂಬ ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಸಮಾಜ ಸರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಮೊದಲನೇದಾಗಿ ಬೇಕಾಗಿರೋದು ಎಲ್ರಿಗೂ ಆಹಾರ ಅನ್ನೋದು ಸರಿಯಾಗಿ ಬೇಕು, ಪುಷ್ಟಿಕರವಾದಂತಹ ಸರಿಯಾದಂತಹ ಆಹಾರ ಎಲ್ರಿಗೂ ಬೇಕು. ಅದನ್ನ ಉತ್ಪಾದನೆ ಮಾಡಿ ಸಮಾಜದಲ್ಲಿ ಯಾರಿಗೂ ಕೂಡ ಹಸಿವು ಅನ್ನೋದಿಲ್ಲ ಆ ರೀತಿಯಾಗಿ ನೋಡ್ಕೊಳ್ಳೋಂಥದ್ ಯಾರ ಕರ್ತವ್ಯ ಅಂತಂದ್ರೆ, ಅದು ಪತಿ ಪತ್ನಿಯರಾಗಿ ಯಾರು ಗೃಹಸ್ಥಾಶ್ರಮಕ್ಕೆ ಹೋಗ್ತಾರೆ ಅವ್ರ ಕರ್ತವ್ಯ. ಹಾಗಾಗಿ ಇಶ ಅನ್ನಕ್ಕಾಗಿ ಆಹಾರಕ್ಕಾಗಿ ಮೊದಲನೇ ಹೆಜ್ಜೆ. ಇಲ್ಲಿ ಆಹಾರಕ್ಕಾಗಿ ಮೊದಲನೇ ಹೆಜ್ಜೆ ಅಂದಾಗ ಆಗ್ಲೇ ನಾನು ಹೇಳದ್ನಲ್ವ, 4 ಹಂತಗಳಿರುತ್ತೆ ಮನುಷ್ಯನ ಜೀವನದಲ್ಲಿ ಅಂತ. ಇದೆಲ್ಲ ಏನು ಅಂದ್ರೆ, ನಾನು ಸುಮ್ನೆ ಹಂತಗಳನ್ನ ಹೇಳಿದಾಗ ಎಲ್ರು ಹೌದು ಅಂತಾರೆ. ಅದಕ್ಕೇನಾದ್ರೂ ಹೆಸರು ಹೇಳಿದ್ರೆ, ಏನ್ ಹೆಸರಿಟ್ಟಿದಾರೋ ಅದನ್ನ ಹೇಳಿದ್ರೆ, ಓಹೋ ಇವ್ರು ಯಾವ್ದೋ ಒಂದು ಸಂಪ್ರದಾಯ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ. ಕಲಿಯುವಂತಹ ಕಾಲ, ಜವಾಬ್ದಾರಿ ತಗೊಳ್ಳೋ ಕಾಲ, ಕಲಿಸುವ ಕಾಲ ಮತ್ತು ಸಮಾಜ ಸೇವೆ ಮಾಡುವಂತ ಕಾಲ ಅಂತ. ಇದನ್ನ ಏನಂತ ಕರೆದಿದ್ದಾರೆ, ಆಶ್ರಮ ವ್ಯವಸ್ಥೆ ಅಂತ ಕರೆದಿದ್ದಾರೆ. ಆಶ್ರಮ ವ್ಯವಸ್ಥೆ ಅಂದ ತಕ್ಷಣ ಅರ್ಗಿಸ್ಕೊಳಕ್ ಕಷ್ಟ ಆಗತ್ತೆ, ಮುಜುಗರ ಆಗತ್ತೆ. ಆದ್ರೆ ಅದನ್ನ ನಾವು ಈ ಹೆಸರಲ್ಲಿ ಹೇಳಿದ್ರೆ ಅದ್ರ ಅರ್ಥ ಹೇಳಿದ್ರೆ ಹೌದಲ್ಲ ಸಹಜವಾಗಿದೆ ಅಂತ ಅನ್ಸುತ್ತೆ. ಇದು ನಮ್ಮ ಪೂರ್ವಾಗ್ರಹ ಅಷ್ಟೇ, ವೇದಗಳು ಹೇಳುವಂತ ಪ್ರತಿಯೊಂದು ವಿಷಯವೂ ಕೂಡ ಅಷ್ಟೇ ಸಹಜವಾಗಿದೆ. ಈ ಆಶ್ರಮಗಳಲ್ಲಿ ಏನಾಗತ್ತೆ, ಕಲಿಯುವ ಹಂತದಲ್ಲಿ ಇರೋರಿಗೆ ಅವರ ಸಂಪಾದನೆಯನ್ನ ಅವ್ರು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಯಾರು ಕಲಿಸುವ ಹಂತದಲ್ಲಿ ಇರ್ತಾರೆ ಅವರು ಕೂಡ ಪೂರ್ತಿ ಅವರ ಸಮಯವನ್ನ ಕಲಿಸೋದ್ರ ಕಡೆ ವಿನಿಯೋಗಿಸ್ಬೇಕು. ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಸಂಪತ್ತನ್ನ ಗಳಿಸುವಂತ ಕೆಲಸ ಮಾಡಕ್ ಆಗಲ್ಲ. ಆಮೇಲಿಂದ ಸಮಾಜ ಸೇವೆ ಮಾಡ್ತಿರೋರಂತೂ ಇಲ್ವೇ ಇಲ್ಲ, ಅವರು ಒಂದು ಹೊತ್ತಿನ ಆಹಾರ ಅವ್ರಿಗೆ ಎಷ್ಟು ಅತ್ಯಲ್ಪ ಬೇಕೋ ಅಷ್ಟು ತಗೊಂಡು ಬಿಡೋ ಅಂತವ್ರು. ಹಾಗಾಗಿ
ಯಾರು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾರೆ ಅವ್ರು ಬರೀ ಅವ್ರ ಹೊಟ್ಟೆ ತುಂಬಿಕೊಳ್ಳೋದಕ್ಕೋಸ್ಕರ ಮೊದಲನೇ ಹೆಜ್ಜೆ ಇಡ್ತಿಲ್ಲ, ಇಶ ಏಕಪದಿ ಅಂತ ಹೇಳ್ತಿಲ್ಲ. ಉಳದ ಮೂರು ಕ್ಯಾಟಗರಿ ಏನಿದೆ ಅವರನ್ನು ಕೂಡ ನೋಡ್ಕೊಳ್ಬೇಕಾದ ಹೊಣೆಗಾರಿಕೆ ಯಾವ್ದಪ್ಪ ಅಂತಂದ್ರೆ ಈ ಗೃಹಸ್ಥರದ್ದೇ ಆಗಿದೆ. ಇದೊಂದು ಸಾಮಾಜಿಕವಾದಂತಹ ಒಂದು ಬ್ಯಾಲೆನ್ಸ್, ಅವ್ರವ್ರ ಕರ್ತವ್ಯಗಳನ್ನ ಅವ್ರು ಸರಿಯಾಗಿ ಮಾಡೋದಿಕ್ಕೆ ಇಟ್ಟಿದ್ದಂತಹ ಒಂದು ಬ್ಯಾಲೆನ್ಸ್. ಹಾಗಾಗಿ ಇಲ್ಲಿ ಇಶ ಏಕಪದಿ ಭವ ಅಂದಾಗ ನಮ್ಮ ಆಹಾರ ಮೊದಲನೇದು, ನಮ್ಮ ಕುಟುಂಬದ್ದು. ಅದಲ್ಲದೆ ಇತರ ಆಶ್ರಮಗಳು ಯಾವ್ದಿದೆ ಅಂತಂದ್ರೆ ಬ್ರಹ್ಮಚರ್ಯಾಶ್ರಮ ಮತ್ತು ವಾನಪ್ರಸ್ಥ ಮತ್ತು ಸನ್ಯಾಸ, ಈ ಮೂರು ಆಶ್ರಮಗಳ ಏನು ಆಹಾರದ ಅವಶ್ಯಕತೆ ಇದೆ ಅದಷ್ಟನ್ನು ಪೂರ್ತಿ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿ ಇಬ್ರು ಕೂಡ ನನ್ನ ಪ್ರಮಾಣ ಮಾಡ್ತಾರೆ. ಈ ರೀತಿ ಪ್ರಮಾಣ ಮಾಡಿ ಜೊತೆಗೆ ಹೊರಟ ಮೇಲೆ ಮುಂದೆ ಯಾವತ್ತೋ ಒಂದಿನ ಯಾರೋ ಒಬ್ರಿಗೆ ಅನ್ಸತ್ತೆ ಸಮಾಜದಲ್ಲಿ ಯಾವ್ದಕ್ಕೂ ಒಂದು ಹಣ ಕೊಡ್ಬೇಕು ಏನೋ ಒಂದು ಕೊಡ್ಬೇಕು ಅಂತ, ಅವಾಗ ಇನ್ನೊಬ್ರು ಅಡ್ಡಿ ಬರುವಂತ ಪ್ರಶ್ನೆ ಇಲ್ಲ, ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಯಾಕೆಂದ್ರೆ ಇಬ್ರು ಸೇರಿನೇ ಆ ಪ್ರಮಾಣ ಮಾಡಿದ್ದಾರೆ. ಇಲ್ದಿದ್ರೆ ಇವತ್ತು ಎಷ್ಟೋ ಸಮಯದಲ್ಲಿ ಮನೆಗಳಲ್ಲಿ ಈ ಘರ್ಷಣೆ ಬಂದೇ ಬರುತ್ತೆ. ಏ ನನ್ ಗಂಡ ಯಾರ್ಯಾರಿಗೋ ದುಡ್ಡು ಕೊಟ್ಟು ಬಿಡ್ತಾನೆ, ಓ ನನ್ ಹೆಂಡತಿ ಕಂಡ್ಕೊಂಡವ್ರಿಗೆಲ್ಲ ಕೊಟ್ಟು ಬಿಡ್ತಾಳೆ, ಈ ತರ ಯಾಕೆ ಬರುತ್ತೆ? ನಮ್ಗೆ ಇರ್ಬೇಕು ಅಂತ ಹೇಳಿ ಒಬ್ರಿಗೆ ಅನ್ಸುತ್ತೆ, ಇಲ್ಲ ಸಮಾಜಕ್ಕೆ ಕೊಡ್ಬೇಕು ಅಂತ ಹೇಳಿ ಇನ್ನೊಬ್ರಿಗೆ ಅನ್ಸುತ್ತೆ. ಆದ್ರೆ ನಾವು ಮಾತ್ರ ನಾವಲ್ಲ, ಸಮಾಜವು ನಮ್ ಜೊತೆಗಿದೆ ಅನ್ನೋದು ಪ್ರಮಾಣ ಗೃಹಸ್ಥಾಶ್ರಮದ ಮೊದಲನೇ ಹೆಜ್ಜೆಯಲ್ಲೇ ಹೇಳಾಗೋಗಿದೆ. ಹಾಗಾಗಿ ನೀವೆಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ. ಆಮೇಲೆ ಎರಡನೇ ಹೆಜ್ಜೆ ಊರ್ಜಸ್ ಅಂತ, ಊರ್ಜೆ ದ್ವಿಪದಿ ಭವ ಅಂತ ಹೇಳಿದೆ ಎರಡನೇ ಹೆಜ್ಜೆ. ಊರ್ಜಸ್ ಅಂತಂದ್ರೆ ಏನು? ಶಕ್ತಿಗಾಗಿ ಅಂತ. ಇಲ್ಲಿ ಶಕ್ತಿಗಾಗಿ ಅಂದಾಗ ದೈಹಿಕವಾದಂತಹ ಶಕ್ತಿ ಸಾಮರ್ಥ್ಯ ಏನಿದೆ, ನಮ್ಮ ಒಂದು ದೇಹದ ಆರೋಗ್ಯ ಏನಿದೆ ಅದಕ್ಕೆ ಊರ್ಜಸ್ ಅಂತ ಕರೆದಿದೆ. ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎರಡನೇ ಹೆಜ್ಜೆ. ವಿವಾಹದಲ್ಲಿ ಬರುವಂತಹ ಏನೇನು ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕು, ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕು, ನಾಳೆ ಒಂದು ಸತ್ಸಂತಾನಕ್ಕೆ ನಾವು ಕಾರಣರಾಗ್ಬೇಕು, ಇದೆಲ್ಲ ಬೇಕು ಅಂತಂದ್ರೆ ಮೊದಲು ನಮ್ಮ ದೇಹ ದೃಢವಾಗಿರ್ಬೇಕು. ನಮ್ಮ ದೇಹನೇ ದೃಢವಾಗಿಲ್ಲ ಅಂತಂದ್ರೆ ಅಯ್ಯೋ ನನಗೆ ದಿನ ಬೆಳಗ್ಗೆ ಇದ್ರೆ ಒಂದು ಕಾಯಿಲೆ ಅಂತಂದ್ರೆ ಈ ಕರ್ತವ್ಯ ಹೇಗ್ ನಿಭಾಯಿಸಕ್ ಸಾಧ್ಯ? ಹಾಗಾಗಿ ನಮ್ಮ ದೇಹದಾರ್ಢ್ಯಕ್ಕೋಸ್ಕರ, ನಾವು ಆರೋಗ್ಯಪೂರ್ಣವಾಗಿರೋದಕ್ಕೋಸ್ಕರ ಎರಡನೇ ಹೆಜ್ಜೆಯನ್ನ ಇಡೋಣ ಅಂತ ಹೇಳಿ ಎರಡನೇ ಹೆಜ್ಜೆ. ಆಮೇಲೆ ಮೂರನೇ ಹೆಜ್ಜೆ ರಾಯಸ್ಪೋಷಾಯ ತ್ರಿಪದಿ ಭವ. ರಾಯಸ್ಪೋಷ ಅಂತಂದ್ರೆ ಪೋಷ ಅಂತಂದ್ರೆ ಪೋಷಣೆಯನ್ನು ಕೊಡುವಂತಹ, ರಾಯ ಅಂದ್ರೆ ಸಂಪತ್ತು. ಇದು ತುಂಬಾ ಮುಖ್ಯವಾಗಿರುವಂಥದ್ದು, ಎಲ್ಲವೂ ಮುಖ್ಯವೇ, ಇವತ್ತಿನ ಕಾಲಕ್ಕೆ ಇದನ್ನ ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೋಬೇಕಾಗಿರುವಂಥದ್ದು. ರಾಯ ಅಂತಂದ್ರೆ ಸಂಪತ್ತು, ಐಶ್ವರ್ಯ ಅಂತ. ಐಶ್ವರ್ಯವನ್ನ ಗಳಿಸೋದಕ್ಕೋಸ್ಕರನೇ ನಾವು ಮೂರನೇ ಹೆಜ್ಜೆಯನ್ನ ಇಡ್ತಾ ಇದ್ದೀವಿ. ಈಶಾ ಅಂದಾಗ ಏನಾಯ್ತು, ಆಹಾರದ ಬಗ್ಗೆ ಹೆಚ್ಚು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಉಳಿದ ಸಂಪತ್ತನ್ನು ಏನು ಹೇಳಿಲ್ಲ. ಉಳಿದ ಸಂಪತ್ತುಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ರಾಯಸ್ಪೋಷದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ವಿಧದ ಸಂಪತ್ತು ಬೇಕು, ಯಾಕೆಂದ್ರೆ ಸಂಪತ್ತಿಲ್ಲದೆ ಬದುಕ್ತೀವಿ ಅನ್ನೋ ಸುಳ್ಳು, ಬೇಕೇ ಬೇಕು. ಹೋದ ಸರ್ತಿ ಶ್ರುತಿ ಅವರು ಕೂಡ ಅದು ಹೇಳಿದ್ರು ಆರ್ಥಿಕವಾಗಿ ಹೇಗೆ ಅಂತ, ಆ ಅಂಶ ಇಲ್ಲಿ ಬಂದಿದೆ. ಸಪ್ತಪದಿಯಲ್ಲಿ ಅವ್ರ ಕರ್ತವ್ಯಗಳೇನು ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಸಂಪತ್ತು ಕೂಡ ಬೇಕು, ಎಕನಾಮಿಕಲಿ ಅವ್ರು ಏನಾಗಿರ್ಬೇಕು, ಸದೃಢರಾಗಿರ್ಬೇಕು ಅನ್ನೋಂಥ ವಿಷಯವನ್ನು ಕೂಡ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಅಂಶ ಏನು, ಸದೃಢರಾಗಿರ್ಬೇಕು, ಆದ್ರೆ ಪೋಷ ಅಂತ ಒಂದು ಸೇರಿಸಿದ್ದಾರೆ, ಬರೀ ರಾಯ ಅಂತ ಹೇಳಿಲ್ಲ, ರಾಯಸ್ ಪೋಷ ಅಂತ. ಆ ಸಂಪತ್ತನ್ನ ಗಳಿಸೋದು ಹೇಗಿರ್ಬೇಕಪ್ಪ ಅಂತಂದ್ರೆ ಆ ಸಂಪತ್ತು ವಾಪಸ್ ನನಗೆ ಪೋಷಣೆಯನ್ನ ಕೊಡ್ಬೇಕು. ನಾನು ಯಾಕೆ ಸಂಪತ್ ಗಳಿಸ್ತೀನಿ, ಯಾಕೆ ಬೇಕು ಅಂತ ಹೇಳಿ ನಾವು ಅದನ್ನ ಬಯಸ್ತೀವಿ? ಓ ನಾನು ಎಕನಾಮಿಕಲಿ ದೃಢವಾಗಿರ್ಬೇಕಂತ ನಾವ್ ಯಾಕೆ ಅನ್ಕೊಳ್ತೀವಿ? ಯಾಕೆ ಅಂದ್ರೆ ನನಗದು ಸಹಾಯಕ್ಕೆ ಬರ್ಬೇಕು ಅಂತ ತಾನೆ, ನಾನು ಜೀವನ ಚೆನ್ನಾಗಿ ನಡೆಸೋದಕ್ಕೆ ಅದ್ ನನಗೆ ಉಪಯೋಗಕ್ಕೆ ಬರಬೇಕು ಅಂತ ತಾನೇ ನಾವು ಅದನ್ನ ಗಳಿಸ್ತೀವಿ. ಇದನ್ನ ಏನಂತಾರೆ, ರಾಯಸ್ಪೋಷ ಅಂತ ಕರೀತಾರೆ. ಇಲ್ಲೊಂದು ಬ್ಯಾಲೆನ್ಸ್ ಕೂಡ ಹೇಳ್ಕೊಡ್ತಾ ಇದ್ದಾರೆ, ಸಂಪತ್ ಗಳಿಸ್ಬೇಕು. ಈ ಸಂಪತ್ ಹೇಗೆ ಅಂತಂದ್ರೆ ಗಳಿಸ್ತಾ ಇದ್ದಾಗೆ ನಮ್ಗೇನಾಗುತ್ತೆ, ಸುಖ ಸವಲತ್ತು ಚೆನ್ನಾಗಿ ಬರುತ್ತೆ, ನಾವು ಅದರಿಂದ ಚೆನ್ನಾಗಿರ್ತೀವಿ ಒಂದು ಲಿಮಿಟ್ ವರ್ಗು. ಅಕಸ್ಮಾತ್ ನಾವೇನಾದ್ರೂ ಆ ಲಿಮಿಟ್ ದಾಟ್ ಮುಂದ್ ಹೋದ್ವೋ, ಸಂಪತ್ತಿನ ಹಿಂದೆ ಹೋದ್ವೋ, ಅವಾಗ ಫುಲ್ ಉಲ್ಟಾ ಆಗತ್ತೆ. ಅವಾಗ ಅದ್ ಪೋಷಣೆ ಕೊಡಲ್ಲ, ಅದ್ರ ಬದಲಾಗಿ ತಲೆನೋವು ಕೊಡುತ್ತೆ, ಇನ್ನಷ್ಟು ನಮ್ಮ ಆರೋಗ್ಯ ಹಾಳ್ ಮಾಡುತ್ತೆ, ಸಂಬಂಧಗಳನ್ನ ಹಾಳ್ ಮಾಡುತ್ತೆ, ಎಲ್ಲವನ್ನು ತೊಂದರೆಗೀಡ್ ಮಾಡುತ್ತೆ. ಹಾಗಾಗ್ಬಾರ್ದು ಅಂತ ಹೇಳಿದ್ರೆ ನೀ ಸಂಪತ್ತನ್ನ ಗಳಿಸ್ಬೇಕು, ಗೃಹಸ್ಥಾಶ್ರಮದ ಕರ್ತವ್ಯ ಅದು. ಸಂಪತ್ ಬೇಡ ಅಂತ ವೇದ ಎಲ್ಲೂ ಹೇಳಿಲ್ಲ. ನಾವೆಷ್ಟೋ ಸರ್ತಿ ಅನ್ಕೊಳ್ತೀವಿ ಆಧ್ಯಾತ್ಮ ಅಂತಂದ್ರೆ ಎಲ್ಲಾನು ಬಿಟ್ಟು ಓಡೋಗು ಅಂತ ಹೇಳುತ್ತೆ, ವೈರಾಗ್ಯ ಹೇಳುತ್ತೆ, ಯಾವ್ದು ಬೇಡ ಅಂತ ಹೇಳುತ್ತೆ. ಹಾಗಿಲ್ಲ, ವೇದ ಸಂಪತ್ತನ್ನ ಗಳಿಸು ಅಂತಾನೆ ಹೇಳ್ತಿದೆ, ಮತ್ತೆ ವಿವಾಹದ ಒಂದು ಹೆಜ್ಜೆನೆ ಅದಕ್ಕೋಸ್ಕರ ಇರೋದು, ಸಂಪತ್ ಗಳಿಸಿ ಅಂತಾನೆ ಇರೋದು. ಆದ್ರೆ ಆ ಸಂಪತ್ ಹೇಗಿರ್ಬೇಕು, ನಿನಗೆ ಪೋಷಣೆ ಕೊಡೋ ಹಾಗಿರ್ಬೇಕು, ಆ ಲಿಮಿಟ್ ಅನ್ನ ನೀನು ಅರ್ಥ ಮಾಡ್ಕೋಬೇಕು.
ನಾ ಸಂಪತ್ ಗಳಿಸ್ತೀನಿ ಅಂತ ಹೋಗಿ ಹೋಗಿ ಕೊನೆಗೆ ಎಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ ನನ್ನ ಅಣ್ಣ ತಮ್ಮಂದ್ರ ಮೇಲೆ ಕೇಸ್ ಹಾಕಿ ಜೀವಮಾನ ಇಡೀ ಕೇಸಿಗೆ ಅಲ್ದಾಡ್ತಾ ಇರ್ತೀವಿ. ಹಾ, ನನಗ್ ಮನೆ ಬೇಕು, ನನಗ್ ಭೂಮಿ ಬೇಕು, ಅದಕ್ಕೋಸ್ಕರ ಏನ್ ಮಾಡಿದೀವಿ, ನನ್ನ ತಮ್ಮನ ಮೇಲ, ಅಣ್ಣನ ಮೇಲ, ಅಕ್ಕನ ಮೇಲ, ತಂಗಿ ಮೇಲೆ ನಾನು ಕೇಸ್ ಹಾಕೊಂಡು ಕೂತಿದ್ದೀನಿ. ಇದು ಪೋಷಣೆನಾ? ಇದು ಪೋಷಕವಾದಂತಹ ಸಂಪತ್ತಲ್ಲ. ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಒಂದ್ ಕಾಂಪ್ರಮೈಸ್ ಮಾಡ್ಕೊಂಡು ಇಬ್ರಿಗೂ ತೊಂದ್ರೆ ಇಲ್ದೆ ಇರತ್ತರ ಅದನ್ನ ಸರಿ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಇಬ್ರು ಗಳಿಸಿದ ಸಂಪತ್ತು ಇಬ್ರಿಗೂ ಪೋಷಣೆ ಕೊಡುತ್ತೆ. ಇಲ್ಲ ಅಂತಂದ್ರೆ ಒಂದು ಗಾದೆ ಹೇಳ್ತಾರಲ್ಲ, ಇಬ್ರು ಜಗಳ ಮೂರನೇವ್ರಿಗೆ ಲಾಭ ಅಂತ. ಹಾಗೆ ಇವ್ರ ಅವ್ರ ಮೇಲೆ ಕೇಸ್ ಹಾಕ್ತಾರೆ, ಅವ್ರ ಇವ್ರ ಮೇಲೆ ಕೇಸ್ ಹಾಕ್ತಾರೆ, ಕೊನೆಗೆ ಇವ್ರ ಕೈ ಖಾಲಿಯಾಗಿ ಲಾಯರ್ ಮನೆ ಚೆನ್ನಾಗಿ ನಡೆಯುತ್ತೆ. ಯಾರಿಗೆ ಕೊಟ್ವಿ ನಾವು? ನಮಗ್ ಪೋಷಣೆ ಕೊಡ್ಲಿಲ್ಲ, ಅದು ಇನ್ಯಾರಿಗೋ ತಗೊಂಡೋಗಿ ಎಲ್ಲಿಗೋ ಪೋಷಣೆ ಕೊಡಿ. ಹಾಗಾಗ್ಬಾರ್ದು. ಓ, ನಾ ಚೆನ್ನಾಗಿರ್ಬೇಕಪ್ಪ, ಅದಕ್ಕೋಸ್ಕರ ನನ್ಗೆ ಏನೋ ಒಂದು ದೊಡ್ಡ ಮನೆ ಬೇಕು, ಇನ್ನೇನೋ ಬೇಕು, ಮತ್ತೊಂದು ಬೇಕು, ಸೌಕರ್ಯ ಬೇಕು. ತಗೊಳಕ್ ತಕ್ಷಣ ನನ್ನ ಕೈಯಲ್ಲಿ ದುಡ್ಡಿಲ್ಲ, ಅದಕ್ಕೋಸ್ಕರ ಒದಗಿಸ್ತಾರೆ ನಮ್ಗೆ, ಸಾಲ ಕೊಡ್ತೀವಿ ಅಂತೇಳಿ ಒದಗಿಸ್ತಾರೆ, ಸಾಲ ಹಾಕೊಳ್ತೀನಿ. ಆ ಈ ರಾಯ ಹೇಗಿರತ್ತೆ ಅಂದ್ರೆ, ಈ ಸಂಪತ್ ಹೇಗಿರತ್ತೆ ಅಂದ್ರೆ, ನನಗ್ ಪೋಷಣೆ ಕೊಡೋದ್ರ ಬದಲು ನಾ ಸಾಯೋವರೆಗೂ EMI ಕಟ್ಟಕ್ಕೆ ಆಗೋಗುತ್ತೆ. ಇದೆಂಥ ಸಂಪತ್ತು? ಸಾಯ ತನಕ ಕಟ್ತಾನೆ ಇರ್ತೀನಿ. ಕದ ಅಯ್ಯೋ, ನಾಳೆ ಬಂದು ಕೇಳ್ತಾರೆ ನಾನು ಇಷ್ಟು ಸಾಲ ಮಾಡಿದೀನಿ, ನಾಳೆ ಬೆಳಗ್ಗೆ ನನ್ ಕೇಳ್ತಾರೆ EMI ಕಟ್ಟಿಲ್ಲ ಅಂತ. ಈ ಒಂದು ಪರಿಸ್ಥಿತಿಯಲ್ಲಿದ್ರೆ ಇದು ಪೋಷಣೆ ಕೊಡುವಂತ ಸಂಪತ್ ಆಗಲ್ಲ. ಸಂಪತ್ತು ಪೋಷಣೆ ಕೊಡ್ಬೇಕು ಅಂತಂದ್ರೆ ನನ್ನ ಎಲ್ಲ ರೀತಿಯ ಸಂತೋಷಕ್ಕೂ ಕೂಡ ಪೂರಕವಾಗಿ ಆ ಸಂಪತ್ ಇರ್ಬೇಕು. ನನ್ ಮಕ್ಳ ಜೊತೆಲಿ ಇರಕ್ ಟೈಮ್ ಇಲ್ಲ. ಒಂದು ಘಟನೆ ಏನಪ್ಪ ಅಂತಂದ್ರೆ, ಒಂದು ಮಗು ಅದ್ರ ತಂದೆ ಜೊತೆ ಇರ್ಬೇಕು ಅಂತ ಮಗುಗೆ. ಆದ್ರೆ ತಂದೆಗೇನು ತುಂಬಾ ಕೆಲ್ಸ, ಇದೇ ತರ ಕೆಲ್ಸದ ಒತ್ತಡ, ಹಣ ಹಣ ಬೇಕು ಕುಟುಂಬ ನಿರ್ವಹಣೆಗೆ. ಮಗು 7 ವರ್ಷ ಒಳಗಡೆ ಹೊರಟೋಗ್ತಾನೆ, ಅವನ್ ಮನೆಗ್ ಬರೋಷ್ಟೊತ್ತಿಗೆ ಮಗು ಮಲಗಾಗಿರುತ್ತೆ. ಈ ತರ ಪರಿಸ್ಥಿತಿ. ಒಂದಿನ ಮಗು ತುಂಬಾ ಬೇಜಾರಾಯ್ತಂತೆ, ನನ್ನ ಅಪ್ಪನ ಮುಖ ಕೂಡ ನೋಡಲ್ಲ ನಾನು ಎಷ್ಟೊಂದ್ ದಿನ ಹೀಗೆ ಕಳಿಯತ್ತಲ್ಲ ಅಂತ. ಅವ್ರ ಅಪ್ಪನ ಕರೆದು ಕೇಳ್ತಂತೆ, ಅಪ್ಪ ನಿನ್ನ 1 ಗಂಟೆಗೆ ನಿನ್ಗೆ ಎಷ್ಟು ಸಂಬಳ ಸಿಗುತ್ತೆ, 1 ಅವರ್ಗೆ ಎಷ್ಟು ನೀನ್ ದುಡಿತೀಯ? ಅವನಪ್ಪ ಹೇಳಿದ್ರು, ಎಷ್ಟು? 5,000 ದುಡಿತೀನಿ, 6,000 ದುಡಿತೀನಿ. ಸರಿ ಆಯ್ತು ಅಂತ ಮಗು ಬಿಟ್ಬಿಡ್ತು. ಆಮೇಲೆ ಅವರಪ್ಪ ಏನ್ ಅದಕ್ಕೆ ಪಾಕೆಟ್ ಮನಿ ಕೊಡ್ತಾ ಇದ್ರು, ದುಡ್ಡು ಕೊಡ್ತಾ ಇದ್ರು, ಅದನ್ನೆಲ್ಲ ಕೂಡಿಡ್ತಂತೆ. ಒಂದ್ 2 ತಿಂಗಳು 3 ತಿಂಗಳು ಕೂಡಿರ್ತು ಪಾಪ ಅಮ್ಮಗೆ. ಕೂಡಿಟ್ಬಿಟ್ಟು ಒಂದಿನ ಅಪ್ಪಂಗ್ ಹೇಳ್ತಂತೆ, ಅಪ್ಪ 1 ಅವರ್ ನನಗ್ ಕೊಡ್ತೀಯ, ನಿನಗ 5,000 ನಾನು ಕೊಡ್ತೀನಿ. ಅವಾಗ ಅವ್ರ ಅಪ್ಪಂಗೆ ತನ್ ತಪ್ಪೇನು ಅನ್ನೋದು ಗೊತ್ತಾಯ್ತು ಅಂತ ಹೇಳಿ. ಹೀಗೆ ನಾವು ನಮ್ಮ ಮಕ್ಳ ಜೊತೆ ಕಾಲ ಕಳಿತಿಲ್ಲ, ನಮ್ಮ ಪರಿವಾರ ಜೊತೆ ಕಾಲ ಕಳಿಯಕ್ ಆಗ್ತಾ ಇಲ್ಲ, ನಾವೊಂದು ಸಂತೋಷವಾಗಿ ಕೂತ್ಕೊಂಡು ಒಂದ್ ಪುಸ್ತಕ ಓದಕ್ ನಮಗ್ ಪುರ್ಸೊತ್ತಿಲ್ಲ, ಪುಸ್ತಕ ಓದೋದು ಹೋಗ್ಲಿ, ನಮಗ್ ತಿನ್ನಕ್ಕೂ ಪುರ್ಸೊತ್ತಿಲ್ಲ. ನಾವೇನ್ ದುಡ್ದು ತಂದ್ವಿ ಅದರಿಂದ ತಂದಂತಹ ಸರಿಯಾದ ಪದಾರ್ಥನ ಸಂತೋಷವಾಗಿ ಮನೆಯವ್ರ ಜೊತೆ ಕೂತ್ಕೊಂಡು ತಿನ್ನೋ ಅಷ್ಟು ನಮಗೆ ವ್ಯವಧಾನ ಇಲ್ಲ. ಇಂತಹ ಪರಿಸ್ಥಿತಿ ತಂದ್ಕೊಳ್ಳೋದಿದ್ರೆ ಆ ಸಂಪತ್ತಿನಿಂದ ಏನ್ ಪ್ರಯೋಜನ? ಹಾಗಾಗಿ ರಾಯ ಸ್ಪೋಷ ಅನ್ನೋದನ್ನ ಒಟ್ಟೊಟ್ಟಿಗೆನೆ ವೇದ ಹೇಳಿದೆ. ಬರೀ ಸಂಪತ್ ಗಳಿಸಿ ಅಂತ ಹೇಳಿಲ್ಲ, ನಿಮಗೆ ಪೋಷಕವಾದಂತಹ ಸಂಪತ್ತನ್ನ ಗಳಿಸಿ ಅಂತ. ಅದಕ್ಕೋಸ್ಕರ ನಾವು 3ನೇ ಹೆಜ್ಜೆಯನ್ನು ಇಡೋಣ. ಆಮೇಲಿಂದ 4ನೇ ಹೆಜ್ಜೆ, ಮಯೋಭವ್ಯಾಯ ಚತುಷ್ಪದಿ ಭವ. ಮಯೋಭವ್ಯ ಅಂತಂದ್ರೆ ಮಾನಸಿಕ ಆರೋಗ್ಯ ಅಂತ. ಮಯೋಭೂಹು, ಮಾನಸಿಕವಾದಂತಹ ಆರೋಗ್ಯಕ್ಕೆ ಮಯೋಭೂಹು ಅಂತ ಕರೀತಾರೆ. ಅಲ್ಲಿ ಊರ್ಜಸ್ ಅಂತ ಹೇಳಿದಾಗ ಶಾರೀರಿಕ ಆರೋಗ್ಯವನ್ನ ಹೇಳಿದ್ರು, ಇಲ್ಲಿ ಮಯೋಭೂಹು ಅಂದಾಗ ನಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೋಸ್ಕರ 4ನೇ ಹೆಜ್ಜೆಯನ್ನ ಇಡೋಣ ಅಂತ. ನಾವು ವಿವಾಹದ ಉದ್ದೇಶ ಏನು, ಗಂಡು ಹೆಣ್ಣು ಪರಸ್ಪರ ಯಾಕೆ ಒಂದಾಗ್ಬೇಕು ಅನ್ನೋದ್ರ ಉದ್ದೇಶ ನೋಡ್ಬೇಕಾದ್ರೆ ಇದ್ರ ಬಗ್ಗೆ ಕೆಲವೊಂದು ಅಂಶ ತಿಳ್ಕೊಂಡಿದ್ವಿ. ಏನು ಅಂತಂದ್ರೆ, ಮಯೋಭೂಹು ನಮ್ಮ ಒಂದು ಆಧ್ಯಾತ್ಮಿಕವಾದಂತಹ ತೊಳಲಾಟಗಳೇನಿದೆ, ಅಂದ್ರೆ ನನ್ನ ಆತ್ಮನಲ್ಲಿರುವಂತಹ ಕೆಟ್ಟ ಸಂಸ್ಕಾರಗಳೇನಿದೆ ಅದನ್ನ ನಾವು ಸರಿ ಮಾಡಿಕೊಂಡು ಆದಷ್ಟು ನಾವು ಉನ್ನತಿಯ ಕಡೆಗೆ ಹೋಗ್ಬೇಕು ಅಂದಾಗ ತೀರಾ ಹತ್ತಿರದ ಒಂದು ಸಂಬಂಧ ನಮ್ಗದು ಸಹಾಯ ಮಾಡುತ್ತೆ. ಅದ್ಯಾವ್ದಪ್ಪ ಅಂತಂದ್ರೆ ಅದೇ ದಾಂಪತ್ಯ, ಅದೇ ಪತಿ ಪತ್ನಿಯ ಒಂದು ಸಂಬಂಧ. ನನ್ನಲ್ಲಿ ಏನು ದೋಷಗಳಿದೆ ಅಥವಾ ನನ್ನಲ್ಲಿ ಏನ್ ಸರಿ ಇದೆ ಅದನ್ನ ಯಾವುದೇ ಒಂದು ಬೇಜಾರಿಲ್ಲದೆ ಪೂರ್ತಿ ಸ್ನೇಹ ಭಾವದಿಂದ ಪ್ರೀತಿ ಭಾವದಿಂದ ಒಪ್ಕೊಳ್ಳೋಂಥವ್ರು ಇನ್ನೊಬ್ರು ಯಾರಪ್ಪ ಅಂದ್ರೆ ನಮ್ಮ ಜೀವನ ಸಂಗಾತಿಗಳು. ಯಾಕೆಂದ್ರೆ ಇಬ್ರು ಒಟ್ಟಿಗೆ ಪರಸ್ಪರ ಬದುಕ್ಬೇಕು ಮತ್ತು ಪರಸ್ಪರ ಸಹಾಯಕರಾಗಿಯೂ ಇರ್ಬೇಕು. ಅವ್ರ ತಪ್ಪನ್ನ ನಾವು ಒಪ್ಕೋಬೇಕು, ನಮ್ ತಪ್ಪನ್ನ ಅವ್ರು ಒಪ್ಕೋಬೇಕು. ಓ, ಇವ್ರು ತಪ್ಪು ಮಾಡಿದ್ದಾರೆ ಅಂತ ಸಮಾಜದಲ್ಲಿ ಯಾರ್ ಬೇಕಾದ್ರೂ ಅವರನ್ನ ದೂರ ಮಾಡ್ಬೋದು, ಆದ್ರೆ ಅವರ ಜೀವನ ಸಂಗತಿ ಅವರನ್ನ ದೂರ ಮಾಡೋ ಹಾಗಿಲ್ಲ. ಅವರನ್ನ ಒಂದುಗೂಡಿಸ್ಕೊಂಡು ಜೊತೆಲಿ ಇಟ್ಕೊಂಡು ಹೋಗ್ಬೇಕು, ತಿದ್ದಿ ಅವ್ರಿಗೂ ಹೇಳ್ತಾ, ಹಾಗೆ ನಮ್ಮನ್ನ ತಿದ್ಕೊಳ್ಳೋದಕ್ಕೆ ಅವರಿಂದ ಸಹಾಯ ಪಡ್ಕೊಳ್ತಾ ಹೋಗ್ಬೇಕು.
ಈ ರೀತಿ ಜೊತೆಲಿ ಹೋಗುವಂತಹ ಒಂದು ಪ್ರಯಾಣ ಏನಿದೆ, ಜರ್ನಿ ಏನಿದೆ, ಇದಕ್ಕೇನೆ ಮಯೋಭೂಹು ಅಂತ ಕರೆದಿರೋದು. ಇದನ್ನ ನಾವು ಸರಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ, ಈಗ ಯಾರೋ ಒಬ್ರಲ್ಲಿ ಒಂದು ದುರಾಸೆ ಇದೆ ಅಂತ ಇಟ್ಕೊಳ್ಳೋಣ. ಈ ದುರಾಸೆ ಪಕ್ಕದಲ್ಲಿರುವಂತ ಹೆಂಡತಿಗೆ ಅಥವಾ ಗಂಡಂಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಎಲ್ರಿಗಿಂತ ಚೆನ್ನಾಗಿ ಗೊತ್ತಾಗೋದು ಅವ್ರಿಗೇನೆ. ಅವಾಗ ಅವ್ರ ಏನ್ ಮಾಡ್ತಾರೆ, ನೋಡು ಈ ದುರಾಸೆಯಿಂದ ನೀನ್ ಮೀರ್ಬಾ, ಅದಕ್ಕೆ ನಾನು ಸಹಕಾರ ಕೊಡ್ತೀನಿ, ನೋಡು ಇಲ್ಲಿ ನೀನ್ ತಿಳ್ಕೊಂಡಿರೋ ತಪ್ಪು, ಇಲ್ಲಿ ನೀನ್ ಬದ್ಲಾಯಿಸ್ಕೋ, ಇದನ್ನ ಹೇಳ್ತಾ 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 ಗ್ರಾಜುಯಲ್ ಆಗಿ ಏನಾಗುತ್ತೆ, ಅವರಲ್ಲಿರುವಂತ ಒಂದು ದುರ್ಗುಣವನ್ನ ಮೀರಿ ಹೊರಗ್ ಬರೋದಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ಅದು ಆರೋಗ್ಯಕರವಾದಂತಹ ಸ್ಥಿತಿ. ಆಯುರ್ವೇದದಲ್ಲೂ ಕೂಡ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಈ ರಾಗ ದ್ವೇಷ ಮುಂತಾದವುಗಳು ಏನೇನಿದೆ ಇದೆಲ್ಲವೂ ಕೂಡ ಕಾಯಿಲೆಗಳು ಅಂತ. ರಾಗಾದಿ ರೋಗಾನಂತ, ರಾಗ ಮುಂತಾದ ಏನು ರೋಗಗಳಿದೆ ಅದೆಲ್ಲವನ್ನು ಭಗವಂತ, ನೀನು ವೈದ್ಯನಾಗಿ ಅದೆಲ್ಲವನ್ನು ಕೂಡ ದೂರ ಮಾಡು ಅಂತ ಹೇಳಿದ್ರು. ಕಾಯಿಲೆ ಬರೀ ದೇಹಕ್ಕೆ ಬರಲ್ಲ, ಕಾಯಿಲೆ ಮನಸ್ಸಿಗೂ ಬರುತ್ತೆ. ಎಲ್ಲೆಲ್ಲಿ ನಾವು ಈ ತರ ದುಷ್ಟ ಪ್ರವೃತ್ತಿಗಳನ್ನ, ದುಷ್ಟ ಚಿಂತನೆಯನ್ನ ನಮ್ಮೊಳಗಡೆ ನಾವು ಸಾಕ್ತಾ ಇರ್ತೀವಿ, ಅದು ಗೊತ್ತಿಲ್ಲ ನಮ್ಮನ್ನೇ ತಿಂತಾ ಇರುತ್ತೆ. ಅದರ ಪರಿಣಾಮ ದೇಹಕ್ಕೂ ಕಾಯಿಲೆ ಬರುತ್ತೆ. ಮನಸ್ಸಿಗೆ ಯಾವಾಗ ಕಾಯಿಲೆನೋ ದೇಹಕ್ಕೂ ಕಾಯಿಲೆನೆ. ಹಾಗಾಗಿ ಅದನ್ನ ನಿವಾರಣೆ ಮಾಡ್ಕೋಬೇಕು, ಆರೋಗ್ಯಕರವಾದ ಸ್ಥಿತಿಯಲ್ಲಿ ಇರ್ಬೇಕು ಅಂತಂದ್ರೆ, ಮೊದಲು ನಮ್ಮ ಮನಸ್ಸಿನ ಮತ್ತು ಆತ್ಮನ ಕಾಯಿಲೆ ಏನಿದೆ ಅದನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೇಕು. ಅದಕ್ಕೋಸ್ಕರ ನಾಲ್ಕನೇ ಹೆಜ್ಜೆಯನ್ನ ನಾವು ಇಡೋಣ ಅಂತ, ಮಯೋಭವ್ಯಾಯ ಚತುಷ್ಪದಿ ಭವ. ಈ ಒಂದು ಪರಸ್ಪರ ಉನ್ನತಿಗೆ ಏನು ಸಹಕಾರ ಕೊಡ್ತೀವಿ, ಆ ಸಹಕಾರಕ್ಕೋಸ್ಕರ ಈ ನಮ್ಮ ನಾಲ್ಕನೇ ಹೆಜ್ಜೆ ಇರಲಿ ಅಂತ ಹೇಳಿ ಹೇಳಿದ್ದಾರೆ. ಆಮೇಲೆ ಐದನೇ ಹೆಜ್ಜೆ, ಪ್ರಜಾಭ್ಯ ಪಂಚಪದಿ ಭವ ಅಂತ. ಇದನ್ನ ಈಗಾಗ್ಲೇ ನಾವು ಸಾಕಷ್ಟು ತಿಳ್ಕೊಂಡಿದೀವಿ. ಜ ಅಂತಂದ್ರೆ ಹುಟ್ಟಿದ್ದು, ಪ್ರಜ ಅಂತ ಹೇಳಿದ್ರೆ ಉತ್ತಮವಾದಂತಹ ಸಂತಾನ. ಉತ್ತಮವಾದಂತಹ ಸಂತಾನಕ್ಕೋಸ್ಕರ ಐದನೆಯ ಹೆಜ್ಜೆ ಇರಲಿ. ಗೃಹಸ್ಥಾಶ್ರಮದ ಮುಖ್ಯ ಕರ್ತವ್ಯಗಳಲ್ಲಿ ಇದು ಕೂಡ ಒಂದು, ಏನು, ಉತ್ತಮವಾದಂತಹ ಒಂದು ಸಂತಾನ. ಉತ್ತಮವಾದಂತಹ ಸಂತಾನ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಎಲ್ಲಾ ತರದಲ್ಲೂ ಚೆನ್ನಾಗಿರುವಂತಹ ಒಂದು ಸಂತಾನಕ್ಕೆ ನಾವು ಕಾರಣರಾಗಬೇಕು. ಇಲ್ದಿದ್ರೆ ಏನಾಗತ್ತೆ, ಆ ಸಂತಾನ ನಾಳೆ ಸಮಾಜಕ್ಕೆ ಹೊರೆ ಆಗ್ಬಹುದು, ಸಮಾಜಘಾತಕವಾದಂತಹ ಶಕ್ತಿ ಆಗ್ಬೋದು, ಆಂಟಿ ಸೋಷಿಯಲ್ ಎಲಿಮೆಂಟ್ ಆಗ್ಬೋದು. ಅದಾಗಬಾರ್ದು ನಮ್ಮ ಮಕ್ಕಳು ಅಂತಂದ್ರೆ ನಾವು ಕೂಡ ಅದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಪಡಬೇಕಾಗತ್ತೆ. ಆ ಏನು ದೃಷ್ಟಿ ಇದೆ ಆ ನಿಟ್ಟಿನಲ್ಲಿ ನಾನು ನೀನು ಇಬ್ರು ಕೂಡ ಕೆಲಸ ಮಾಡೋಣ. ಅದರ ಇನ್ನೂ ಡೀಟೇಲ್ಸ್ ಏನಿದೆ ಅದು ಗರ್ಭಾಧಾನ ಸಂಸ್ಕಾರದಲ್ಲಿ ಸಿಗತ್ತೆ, ವಿವಾಹದ ನಂತರ ನಡೆಯುವಂತ ಗರ್ಭಾಧಾನ ಸಂಸ್ಕಾರ. ಅದರಲ್ಲಿ ಹೇಗೆ ಒಂದು ಉತ್ತಮ ಸಂತಾನವನ್ನ ಪಡಿಬೇಕು ಅಂತಂದ್ರೆ ಏನೇನ್ ಮಾಡ್ಬೇಕು ಅನ್ನೋ ಮಾರ್ಗದರ್ಶನ ಅದ್ರಲ್ಲಿ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ನೆನಪ್ ಮಾಡ್ಕೊಂಡು ಹೇಳ್ತಾರಂತದ್ದು, ಪ್ರಜಾಭ್ಯ ಪಂಚಪದಿ ಭವ. ಆಮೇಲೆ ಆರನೇದು, ಋತುಭ್ಯ ಷಟ್ಪದಿ ಭವ. ಋತು ಅಂತಂದ್ರೆ ಕಾಲಕ್ಕೆ ಅನುಗುಣವಾಗಿ ಏನೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡುವಂಥದ್ದು ಅಂತ. ಋತು ಅಂತಂದ್ರೆ ನಡವಳಿಕೆ ಅಂತ ಅರ್ಥ ಕೊಡುತ್ತೆ. ನಡವಳಿಕೆ ಅಂತಂದ್ರೆ ನಾವು ಯಾವ ಸಮಯದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅದೆಲ್ಲದಕ್ಕೂ ಕೂಡ ಒಂದು ಸಮಯ ನಿಗದಿಯಾಗಿರುತ್ತೆ, ಯಾವಾಗ್ಲೂ ಹೇಗೋ ಇರೋಂಥದ್ದಲ್ಲ. ಹಾಗಾಗಿ ಆ ಕಾಲಕಾಲಕ್ಕೆ ತಕ್ಕನಾದಂತಹ ಕೆಲಸಗಳನ್ನ ನಾನು ಮಾಡ್ತೀವಿ, ನಾವಿಬ್ರು ಕೂಡ ನಮ್ಮ ಕರ್ತವ್ಯಗಳನ್ನ ಗಮನಿಸ್ಕೊಂಡು ಮಾಡ್ತೀವಿ ಅನ್ನೋದಕ್ಋ ಋತುಭ್ಯ ಷಟ್ಪದಿ ಭವ ಆರನೇ ಹೆಜ್ಜೆಯನ್ನ ಇಟ್ಟಿದ್ರು. ನಮ್ಮ ದಿನಚರಿ ಇರ್ಬೋದು, ನಾವ್ ಯಾವಾಗ್ಲೋ ಎದ್ದೇಳ್ತೀವಿ, ಯಾವಾಗ್ಲೋ ಮಲ್ಕೊಳ್ತೀವಿ, ಯಾವಾಗ್ಲೋ ತಿಂತೀವಿ. ಎಷ್ಟೊಂದು ಮನೆಗಳಲ್ಲಿ ಈಗ ಒಂದು ಕೆಲವು ವರ್ಷಗಳ ಹಿಂದೆ ನಾವು ನೋಡಿದಾಗ ಹೇಗಿತ್ತು ಅಂತಂದ್ರೆ, ಮನೆಯಲ್ಲಿ ಒಂದ್ ಪದ್ಧತಿ ಇತ್ತು, ಬೆಳಗ್ಗೆ ಏಳ್ಬೇಕು, ಎಬ್ಬಿಸ್ತಾ ಇದ್ರು ಅಪ್ಪ ಅಮ್ಮ, ಬೆಳಗ್ಗೆ ಏಳ್ಬೇಕು, ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿದ್ಮೇಲೆ ತಿನ್ಬೇಕು, ಈ ತರ ಕೆಲವೊಂದ್ ಪದ್ಧತಿ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಈ ಪಾಶ್ಚಾತ್ಯರ ಒಂದು ಅನುಕರಣೆ ಅಂತ ಕಾಣುತ್ತೆ. ಮಲ್ಕೊಳ್ಳೋದು 12 ಗಂಟೆನೋ 2 ಗಂಟೆನೋ ಯಾವಾಗ್ಲೋ ಮಲ್ಕೊಳ್ತೀವಿ, ಬೆಳಗ್ಗೆ ಎಷ್ಟೊತ್ತಿಗೋ ಏಳ್ತೀವಿ, ಏಳಕ್ ಮುಂಚೆ ಎದ್ದೇಳ್ತಾನೆ ನಾವಿನ್ನು ಏನು ನಮ್ಮ ಶೌಚ ಇತ್ಯಾದಿಗಳು ಯಾವುದೂ ಇಲ್ದೇನೆ ನಾವೇನಾದ್ರೂ ತಿಂತೀವಿ ತಗೊಳ್ತೀವಿ, ಈ ತರದ್ದೆಲ್ಲ ಅನೇಕ ರೀತಿ ನೀತಿಗಳನ್ನು ನಾವು ಬಿಟ್ಬಿಟ್ಟಿದ್ದೀವಿ ಇವತ್ತು. ಇದೆಲ್ಲವೂ ಕೂಡ ಅನಾರೋಗ್ಯಕರವಾದಂತಹ ರೀತಿ ನೀತಿ. ಯಾವಾಗ ಸೂರ್ಯ ಇರ್ತಾನೆ ಹಗಲು ಹೊತ್ತಿರುತ್ತೆ, ನಮ್ಮ ಚಟುವಟಿಕೆಗಳು ಆ ಹೊತ್ತಲ್ಲಿ ಇರ್ಬೇಕು. ಯಾವಾಗ ಬೆಳಕಿರಲ್ಲ ಆ ಹೊತ್ತಲ್ಲಿ ನಾವು ವಿಶ್ರಾಂತಿ ತಗೋಬೇಕು. ನಮ್ಮ ದೇಹನ ಅದಕ್ಕೆ ಅಡ್ಜಸ್ಟ್ ಆಗಿದೆ, ನಮ್ಮ ಬಾಡಿ ಕ್ಲಾಕ್ ಕೂಡ ಅದನ್ನೇ ಹೇಳುತ್ತೆ, ಎಲ್ಲಾ ವೈದ್ಯ ಪದ್ಧತಿಯು ಅದನ್ನೇ ಸಮರ್ಥಿಸುತ್ತೆ, ಪ್ರಕೃತಿಯೂ ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ರಾತ್ರಿ ಎದ್ದಿರುವಂತಹ ಜೀವಿಗಳಿದೆ, ಪ್ರಕೃತಿ ಸಹಜವಾಗಿ ಅದಕ್ಕೆ ಒಂದು ಇದನ್ ಕೊಟ್ಟಿದ್ದಾನೆ ಭಗವಂತ ಇದೆ. ಆದ್ರೆ ಅಷ್ಟು ಬಿಟ್ಟು ಹೆಚ್ಚಿನ ಮಟ್ಟಿಗೆ ಎಲ್ಲವೂ ಕೂಡ ಹಗಲತ್ತು ಚಟುವಟಿಕೆಯಿಂದ ಇರುತ್ತೆ. ನಾವು ಅಂಥದೇ ಜೀವಿಗಳು, ಅದನ್ನ ಅರ್ಥ ಮಾಡ್ಕೊಂಡು ಯಾವ ಕಾಲಕ್ಕೆ ಏನ್ ಕೆಲಸ ಮಾಡ್ಬೇಕು ಈ ಒಂದು ನಿಯಮವನ್ನ ಸರಿಯಾಗಿ ನಡೆಸೋದು ಕೂಡ ಇರುತ್ತು ಅನ್ನೋದ್ರಲ್ಲಿ ಬರುತ್ತೆ.
ಯಾಕೆ ಅಂತಂದ್ರೆ ಒಂದು ಕುಟುಂಬ ಚೆನ್ನಾಗಿ ನಡಿಬೇಕು, ಕರ್ತವ್ಯಗಳನ್ನ ನಿಭಾಯಿಸ್ಬೇಕು ಅಂತಂದ್ರೆ ಯಾವಾಗ್ಲೋ ಏನೋ ಹ್ಯಾಪಸಾರ್ಡ್ ಆಗಿ ಮಾಡ್ತಾ ಇದ್ರೆ ಆಗಲ್ಲ, ಅದಕ್ಕೊಂದು ವ್ಯವಸ್ಥೆ ಬೇಕು. ವ್ಯವಸ್ಥಿತವಾಗಿ ಕೆಲಸ ಮಾಡ್ಬೇಕು, ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ರೆ, ಪ್ಲಾನ್ಡ್ ಆಗಿ ಕೆಲಸ ಮಾಡಿದ್ರೆ ಇದೆಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ ಸುಗಮವಾಗಿ. ಇಲ್ದಿದ್ರೆ ನಿಮ್ಗೆ ಎಲ್ರು ಕೂಡ ಸಾಕಷ್ಟು ಅನುಭವಸ್ಥರು ಇಲ್ಲಿದ್ದೀರ. ನಾವು ಬಿಡ್ತಾ ಬಂದ ಹಾಗೆ ಕೆಲವು ಜವಾಬ್ದಾರಿಗಳು ಮೊದ್ಲು ಮೊದ್ಲು ನಮಗ್ ಗೊತ್ತಾಗಲ್ಲ, ಬಿಟ್ಕೊಂಡು ಮುಂದೆ ಬರ್ತಿದ್ದೀವಿ. ಆದ್ರೆ ಗೃಹಸ್ಥಾಶ್ರಮದಲ್ಲಿ ಮುಂದ್ ಹೋದಾಗೆ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗತ್ತೆ. ಅವಾಗ ನಮಗ್ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ, ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ದೆ ಇದ್ರೆ ನಮಗ್ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಇದೊಂದ್ ಮಾಡಕ್ ಹೋದ್ರೆ ಅದು ಬಿಟ್ಟು ಹೋಗುತ್ತೆ, ಅದ್ ಮಾಡಕ್ ಹೋದ್ರೆ ಇದು ಬಿಟ್ಟು ಹೋಗುತ್ತೆ, ನಮ್ ಕೈಲಿ ಯಾವ್ದು ಮಾಡಕಂತ ಸ್ಥಿತಿಯಲ್ಲಿ ನಾವಿರಲ್ಲ. ಹಾಗಾಗಿ ಈ ಸಮಯ ಪರಿಪಾಲನೆ ಮತ್ತು ವ್ಯವಸ್ಥಿತವಾಗಿ ಕೆಲಸ ಮಾಡೋದು ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಇದು ಕೇವಲ ನಮ್ಮ ದಿನಚರಿ ಅಂತ ಅಷ್ಟೇ ಅಲ್ಲ, ದಿನಚರಿ ಅಂತ ಅಷ್ಟೇ ಅಲ್ಲದೆ ಇಡೀ ಜೀವನವನ್ನ ತಗೊಂಡಾಗ್ಲೂ ಕೂಡ ಯಾವ ಕಾಲಕ್ಕೆ ಏನನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಾವು ಸ್ವೀಕಾರ ಮಾಡ್ಬೇಕು ಋತುಭ್ಯ ಅನ್ನೋದ್ರಲ್ಲಿ. ಉದಾಹರಣೆಗೆ ಯಾವ ಸಮಯದಲ್ಲಿ ಮದ್ವೆ ಆದ ಮೇಲೆ ಪತಿ ಪತ್ನಿಯರು ತಮ್ಮನ್ನ ಪರಸ್ಪರ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಕೊಟ್ಕೋಬೇಕು. ಆ ಸಮಯದಲ್ಲಿ ನಾನೇನೋ ಸಮಾಜ ಸೇವೆ ಮಾಡ್ತೀನಿ ಅಂತ ಹೋದ್ರೆ ಅವರಿಬ್ರು ಮಧ್ಯದ ಒಂದು ಸಂಬಂಧ ಏನಾಗುತ್ತೆ, ಹಾಳಾಗುತ್ತೆ. ಮಕ್ಕಳು ಯಾವ ಸಮಯದಲ್ಲಿ ಮಕ್ಕಳಾಗ್ಬೇಕು, ನಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಚೆನ್ನಾಗಿರುತ್ತೆ ಆ ಸಂದರ್ಭದಲ್ಲಿ ನಾವು ಮಕ್ಕಳಾಗ್ಬೇಕು, ಅವರನ್ನ ನಾವು ಸರಿಯಾದ ರೀತಿಲಿ ನೋಡ್ಕೋಬೇಕು. ಬೇಡ ಬೇಡ, ನನ್ ಕೆರಿಯರ್ ಇನ್ನೂ ಸೆಟಲೇ ಆಗಿಲ್ಲ, ಇನ್ನೊಂದಷ್ಟು ದಿನ ಮುಂದೆ ಹೋಗ್ಲಿ, ನನ್ ಈಗ ಮಕ್ಳು ಬೇಡ, ಇನ್ನೊಂದಷ್ಟು ದಿನ ಮುಂದೆ ಹೋಗ್ಲಿ, ಹೀಗೆ ತಳ್ತಾ 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 ಏನಾಗುತ್ತೆ, ನಮ್ಮ ದೈಹಿಕ ದೃಢತೆ ಕಡಿಮೆ ಆಗತ್ತೆ, ಸಹಜವಾಗಿ ಮಕ್ಕಳಾಗಲ್ಲ. ಅವಾಗ ನಮ್ಗೆ ಅಸಹಜವಾದಂತಹ ದಾರಿಗಳು, ಮೆಡಿಕೇಶನ್ ಇನ್ನೊಂದು ಮತ್ತೊಂದು ಬೇಕಾಗತ್ತೆ. ಹೀಗಾದಾಗ ಏನಾಯ್ತು, ಪ್ರಜಾಭ್ಯ ಪಂಚಪದಿ ಭವ ಅನ್ನೋದನ್ನ ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ. ಹಾಗಾಗಿ ಯಾವ ಕಾಲಕ್ಕೆ ಏನನ್ನ ಮಾಡ್ಬೇಕೋ ಆಯಾ ಕಾಲಕ್ಕೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಋತುಭ್ಯ ಷಟ್ಪದಿ ಭವ ಅಂತ ಹೇಳಿರೋದು. ಮಕ್ಕಳಾಗೋ ಕಾಲಕ್ಕೆ ಅದ್ರ ಕಡೆ ಗಮನ ಕೊಡ್ಬೇಕು, ಸಂಪಾದನೆ ಮಾಡೋ ಕಾಲಕ್ಕೆ ಅದ್ರ ಕಡೆ ಗಮನ ಕೊಡ್ಬೇಕು. ಓ, ನಾ ಸಂಪಾದನೆಯೇ ಮಾಡ್ತಾ ಇರ್ತೀನಿ, ಮಕ್ಕಳನ್ನ ಬೆಳೆಸೋ ಹಂತದಲ್ಲಿ ಮಕ್ಳು ಚಿಕ್ಕೋರ್ ಇರ್ತಾ ಅವ್ರ ಜೊತೆ ಆಟ ಇರ್ಬೋದು, ಅವ್ರಿಗೆ ಏನ್ ಸಂಸ್ಕಾರ ಕೊಡ್ಬೇಕು ಅದಿರ್ಬೋದು, ಎಲ್ಲ ಬಿಟ್ಟು ಬಿಟ್ವಿ. ಬರೀ ಏನ್ ಮಾಡ್ತಾ ಇರ್ತೀವಿ, ನಾನ್ ಸಂಪಾದನೆ ಮಾಡ್ತಾ ಇರ್ತೀನಿ ಅಂತಂದ್ರೆ ಹೋಯ್ತು, ನಾವು ಕಳ್ಕೊಂಡ್ವಿ. ಅದನ್ ಮತ್ತೆ ತರಕಾಗತ್ತೆ ಜೀವನದಲ್ಲಿ? ಯಾವ್ಯಾವ ಹಂತದಲ್ಲಿ ನಾವ್ ಏನೇನ್ ಕರ್ತವ್ಯಗಳನ್ನ ಮಾಡ್ಲಿಲ್ವೋ ಮುಂದ್ ಹೋಗಿ ಅದನ್ ಮಾಡ್ತೀನಿ ಅಂತಂದ್ರೆ ಅದ್ ಸಾಧ್ಯ ಇಲ್ಲ. ಕಳೆದಿದ ಕಾಲ ಹೊರಟೋಯ್ತು. ಈಗ ಏನ್ ಮಾಡ್ಬೋದೋ ಅಷ್ಟು ಮಾಡ್ಬೋದೇ ಹೊರತು ನಾನ್ ಎಲ್ಲಿ ಯಾವ ಕರ್ತವ್ಯ ಮಾಡ್ಲಿಲ್ಲ ಇವಾಗ ಅದ್ರ ರಿಸಲ್ಟ್ ಅನ್ಭವಿಸಕ್ ಅಷ್ಟೇ ಇರತ್ತೆ ಹೊರತು ನಾನ್ ಅದನ್ನ ಇವತ್ತು ಇದ್ದಕ್ಕಾಗಲ್ಲ. ನಾನ್ ನನ್ ಮಕ್ಳಿಗೆ ಬಾಲ್ಯದಲ್ಲಿ ಸಂಸ್ಕಾರ ಕೊಡ್ಲಿಲ್ಲ, ಸಮಯ ಕೊಡ್ಲಿಲ್ಲ. ಗಂಡ ಹೆಂಡತಿ ಸಂಬಂಧ ಯಾವಾಗ ಸರಿ ಮಾಡ್ಕೊಳ್ಬೇಕಿತ್ತೋ ಯೌವನದಲ್ಲಿ, ಆ ಸಮಯದಲ್ಲಿ ಗಂಡ ಹೆಂಡತಿ ಸಂಬಂಧನ ಸರಿ ಮಾಡಕ್ ನಾ ಪ್ರಯತ್ನ ಪಡ್ಲಿಲ್ಲ, ನನ್ಗೆ ಅದ್ ಯಾವ್ದ್ರ ಬಗ್ಗೆನೂ ಗಮನ ಇರ್ಲಿಲ್ಲ. ಇವಾಗ ನಂಗೆ 40-45 ವರ್ಷ ಆದಾಗ ಮನೆಯಲ್ಲಿ ಜಗಳ, ಗಲಾಟೆ, ಮಗ ಮಾತ್ ಕೇಳಲ್ಲ, ಮಗಳ ಮಾತ್ ಕೇಳಲ್ಲ, ನನ್ ಗಂಡ ಮಾತ್ ಕೇಳಲ್ಲ ಅಥವಾ ಹೆಂಡತಿ ಮಾತ್ ಕೇಳಲ್ಲ. ಇವಾಗ ಏನ್ ಮಾಡೋದು, ಏನ್ ಮಾಡೋದು, ಒಂದ್ ಹೋಮ ಮಾಡ್ಬಿಡೋಣ, ಇದ್ಯಾವ್ದೋ ಒಂದ್ ಹೆಸರಲ್ಲಿ ಒಂದು ಏನೋ ಮಾಡಿಸ್ಬಿಡೋಣ, ಪೂಜೆ ಮಾಡಿಸ್ಬಿಡೋಣ, ಅವಾಗ ಏನಾಗತ್ತೆ, ಇದೆಲ್ಲ ಸರಿ ಹೋಗುತ್ತೆ, ಸಾಧ್ಯನ ಸರಿ ಹೋಗುತ್ತೆ. ನಾನೆಲ್ಲಿ ಯಾವ ಕರ್ತವ್ಯಗಳನ್ನ ಮಾಡ್ಬೇಕಿತ್ತು ಅಲ್ಲೇ ಆ ಕರ್ತವ್ಯಗಳನ್ನ ಮಾಡ್ಬೇಕು, ಮಾಡಿದ್ರಷ್ಟೇ ಇಲ್ಲಿ ಪ್ರತಿಫಲ ಸರಿಯಾಗಿರುತ್ತೆ. ಅಟ್ಲೀಸ್ಟ್ ನಾನು ಅವಾಗ ಮಾಡ್ಲಿಲ್ಲ, ನಂಗೆ ಗೊತ್ತಿರ್ಲಿಲ್ಲ, ಇವಾಗ ಅರ್ಥ ಆಗಿದೆಯಲ್ಲ. ಇವಾಗಾದ್ರೂ ಕರ್ತವ್ಯಗಳ ಕಡೆ ಗಮನ ಕೊಡ್ಬೇಕೆ ಹೊರತು ಬೇರೆ ಬೇರೆ ಕಡೆ ಪರಿಹಾರ ಹುಡುಕಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ವೇದ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಋತುಭ್ಯ ಷಟ್ಪದಿ ಭವ, ಕಾಲ ಕಾಲಕ್ಕೆ ನಿನ್ನ ಕರ್ತವ್ಯಗಳೇನಿದೆಯೋ ಅದನ್ನ ಆಯಾ ಕಾಲಕ್ಕೆ ಮಾಡ್ತಾ ಹೋಗು. ಆಮೇಲೆ ಕೊನೆಯ ಹೆಜ್ಜೆ ಸಖಾ ಸಪ್ತಪದಿ ಭವ, ಇದೇ ಮುಖ್ಯವಾದಂತದ್ದು ನಾವು ನೋಡ್ಕೊಂಡು ಬರ್ತಾ ಇರೋದು. ಸಖ ಅಂತ ಹೇಳಿದ್ರೆ ಸ್ನೇಹಕ್ಕಾಗಿ ಈ ನಮ್ಮ 7ನೇ ಹೆಜ್ಜೆ ಇರ್ಲಿ ಅಂತ. ದಾಂಪತ್ಯ ಅನ್ನೋದು ಸುಮ್ನೆ ಒಂದ್ ಅಗ್ರಿಮೆಂಟ್ ಅಲ್ಲ, ಪೇಪರ್ ಅಲ್ಲಿ ಸುಮ್ನೆ ಏನೋ ಬರೆಯುವಂತ ಒಂದ್ ಅಗ್ರಿಮೆಂಟ್ ಅಲ್ಲ, ಅಥವಾ ಕುಟುಂಬದವ್ರು ಕಟ್ ಹಾಕಿದಾರಲ್ಲಪ್ಪ ಅಂತ ಇರೋದಲ್ಲ. ಅಯ್ಯೋ ನಾನ್ ಬಿಟ್ಟೋದ್ರೆ ಸಮಾಜ ಏನನ್ನತ್ತೆ ಅಂತ ಹೇಳಿ ಸಾಮಾಜಿಕವಾಗಿ ನನ್ಗೆ ಒಂದು ಕಟ್ಟುಪಾಡಿದ್ಯಲ್ಲ, ಏನೂ ಮಾಡಕ್ಕಾಗಲ್ಲ, ಇವ್ರ ಜೊತೆ ಇರ್ಲೇಬೇಕು ಅಂತ ಇರುವಂತದ್ದು ಅಲ್ಲ. ಅಥವಾ ಏನೋ ಮಕ್ಳಿದಾರೆ ಅದಕ್ಕೋಸ್ಕರ ಇದೀವಿ ಅಂತನೂ ಅಲ್ಲ, ಇದು ಯಾವುದೂ ಅಲ್ಲ. ನಿಜವಾಗಿಯೂ ಉದ್ದೇಶ ಯಾವುದು, ಕಟ್ಟ ಹಾಕಿರುವಂತಹ ಒಂದು ಇದು ಯಾವ್ದಪ್ಪ, ಬೈಂಡಿಂಗ್ ಏನು ಅಂತಂದ್ರೆ ಅದೇ ಸ್ನೇಹ. ಧರ್ಮದ ತಳಹದಿಯ ಮೇಲೆ ಯಾವಾಗ ಇಲ್ಲಿ ದಂಪತಿಗಳ ಮಧ್ಯದಲ್ಲಿ ಸ್ನೇಹ ಉಂಟಾಗತ್ತೆ ಅದೇ ನಿಜವಾಗ್ಲೂ ಅವರನ್ನ ಕಟ್ ಹಾಕುವಂಥದ್ದು. ಆ ಒಂದು ಸ್ಥಿತಿಯನ್ನ ನಾವಿಬ್ರು ತಲುಪೋಣ, ಆ ಸ್ನೇಹವನ್ನ ನಾವಿಬ್ರು ಕೂಡ ಅಚೀವ್ ಮಾಡೋಣ. ಸ್ನೇಹ ಅಂದಾಗ ಇಬ್ರಲ್ಲೂ ಕೂಡ ಮೇಲು ಕೀಳು ಅನ್ನೋದು ಇರಬಾರ್ದು. ಎಲ್ಲಿ ಮೇಲು ಕೀಳು ಭಾವನೆ ಇರುತ್ತೋ ಅಲ್ಲಿ ಸ್ನೇಹ ಬರೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಒಂದು ರಥಕ್ಕೆ 2 ಚಕ್ರ ಇರುತ್ತೆ ಅಂತ ಇಟ್ಕೊಳ್ಳೋಣ.
ಆ ಎರಡ್ ಚಕ್ರದಲ್ಲಿ ಒಂದು ಚಿಕ್ಕದಾಗಿದೆ ಒಂದು ದೊಡ್ಡದಾಗಿದೆ ಅಂತಂದ್ರೆ ಆ ರಥ ಹೇಗ್ ಮುಂದೋಗುತ್ತೆ? ಹಾಗಾಗಿ ಎರಡೂ ಕೂಡ ಸಮಾನವಾಗಿರ್ಬೇಕು, ಮತ್ತು ಆ ಸಮಾನತೆಯನ್ನ ಇಬ್ರು ಕೂಡ ಫೀಲ್ ಮಾಡ್ಬೇಕು. ಫೀಲ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ಕೆಲವೊಂದ್ಸರ್ತಿ ಸುಪೀರಿಯಾರಿಟಿ, ಕೆಲವೊಂದ್ಸರ್ತಿ ಇನ್ಫೀರಿಯಾರಿಟಿ ಆ ಸಂಬಂಧದಲ್ಲಿ ಘರ್ಷಣೆಯನ್ನ ತರ್ತಾನೆ ಇರುತ್ತೆ, ನಿರಂತರವಾಗಿ ತರ್ತಾ ಇರುತ್ತೆ. ಓ, ನನ್ಗಿಂತ ನನ್ನ ಹೆಂಡತಿಗೆ ಸಂಬಳ ಜಾಸ್ತಿ, ಅದಕ್ಕೆ ಅವಳು ನನ್ನ ಕೀಳಾಗಿ ನೋಡ್ತಾ ಇದ್ದಾಳೆ. ಓ, ನಿಂತವ್ರ ಮನೆ ಸಂಪತ್ತು ನಿಲ್ ತೋರಿಸ್ಬೇಡ. ಓ, ನನ್ ಗಂಡ ತುಂಬಾ ಬುದ್ಧಿವಂತ, ಹಾಗಾಗಿನೇ ನಾನ್ ಪೆದ್ದಿ ಅಂತ ಪದೇ ಪದೇ ತೋರಿಸ್ಕೊಡ್ತಾ ಇರ್ತಾನೆ. ಏನೆಲ್ಲ ಕೀಳರಿಮೆಗಳು, ಏನೆಲ್ಲ ಅಹಂಕಾರಗಳು ನಮ್ಮಲ್ಲಿ. ಇದು ದಾಂಪತ್ಯವನ್ನ ಯಾವತ್ತು ಸ್ನೇಹದ ದಾರಿಗೆ ಬರಕ್ ಬಿಡಲ್ಲ. ಇದನ್ನ ಹೊಂದಾಣಿಕೆ ಮಾಡೋದು ನಿಜವಾಗ್ಲೂ ದಾಂಪತ್ಯದ ಅಂದ್ರೆ ಕಾಮದ ನಿಜವಾದ ಗುರಿ. ಆಕರ್ಷಣೆಯಿಂದ ಎಲ್ಲಿ ಒಂದಾಗಿರ್ತೀವಿ, ಆ ಆಕರ್ಷಣೆಯಿಂದ ಒಂದಾಗಿದ್ದನ್ನ ಈ ಸ್ನೇಹಕ್ಕೆ ತರೋದು, ನಮ್ಮ ನಮ್ಮ ಒಂದು ಅಹಂಕಾರ ಅಥವಾ ಇನ್ಫೀರಿಯಾರಿಟಿಯನ್ನ ಬದಿಗಿಟ್ಟು ಸಮಾನತೆಯ ಹಂತಕ್ಕೆ ತಂದ್ಕೊಂಡು ನಾವಿಬ್ಬರು ಸ್ನೇಹಿತರು ಅಂತ ಹೇಳಿ ನಾವೆಲ್ಲಿಗೆ ಬರ್ತೀವಿ, ಅಚೀವ್ ಮಾಡ್ತೀವಿ, ಅದೇ ಕೊನೆಯ ಹೆಜ್ಜೆ, ನಿಜವಾದ ಗುರಿ ಅದೇನೇ ಸಖ ಸಪ್ತಪದಿ ಭಾವ. ಇದಿಷ್ಟು ಪ್ರಮಾಣವನ್ನ ಅವರಿಬ್ರು ಮಾಡ್ತಾರೆ. ಇಷ್ಟೇ ವಿಧಿ ಮುಖ್ಯವಾಗಿ ಇರೋವಂಥದ್ದು ವಿವಾಹದಲ್ಲಿ. ಇವತ್ತು ನಾವ್ ಏನೇನ್ ನೋಡ್ತಾ ಇದೀವಿ ಅದೆಲ್ಲಾನು ಕಾಲಕಾಲಕ್ಕೆ ಬಂದು ಸೇರ್ಕೊಂಡಂತದ್ದು. ಕೆಲವುದಕ್ ಅರ್ಥ ಇದೆ, ಕೆಲವುದಕ್ ಅರ್ಥ ಇಲ್ಲ. ಯಾವ್ದಕ್ ಅರ್ಥ ಆಗಿಯೋ ಅದನ್ನ ನಾವು ತಗೊಂಡು ಆ ರೀತಿಯಲ್ಲಿ ವಿವಾಹ ಸಂಸ್ಕಾರ ಆದ್ರೆ ಯುವಕ ಯುವತಿಯರಿಗೆ, ಯಾರು ಪತಿ ಪತ್ನಿಯರಾಗುವಂತವ್ರು ಇರ್ತಾರೆ, ಅವ್ರಿಗೆ ಸಾಕಷ್ಟು ಮಾರ್ಗದರ್ಶನ ಇದರಲ್ಲಿ ಸಿಗುತ್ತೆ. ಮಾಡ್ತೀವಿ ಇವತ್ತು ಪಾಣಿಗ್ರಹಣನು ಮಾಡ್ತೀವಿ, ಲಾಜಹೋಮನು ಮಾಡ್ತೀವಿ, ಸಪ್ತಪದಿನೂ ಮಾಡ್ತೀವಿ. ಏನ್ ಮಾಡಿದ್ರಿ ಅಂತ ಕೇಳಿದ್ರ ಮಾಡಿಸ್ಕೊಂಡವ್ರಿಗೂ ಗೊತ್ತಿಲ್ಲ, ಯಾರ್ ಮಾಡಿಸಿದ್ರು ಅವ್ರಿಗೂ ಗೊತ್ತಿರಲ್ಲ. ಸುಮ್ನೆ ಏನೋ ಒಂದ್ ಕಾರ್ಯಕ್ರಮ ನಡೆದು ಹೋಗುತ್ತೆ, ಇನ್ ಬಂದವ್ರಿಗಂತೂ ಅದೇ ಮೃಷ್ಟಾನ್ನ ಮಿತರೆ ಜನಹ ಅಂತ ಹೋಗ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ, ಬೇರೆ ಏನು ಮಾಡಲ್ಲ. ಆದ್ರೆ ನಿಜವಾಗ್ಲೂ ನೋಡಕ್ಕೋದ್ರೆ ಸಾಮಾಜಿಕವಾದ ಇನ್ವಾಲ್ವ್ಮೆಂಟು ಇದೆ, ಹಾಗೆ ಅವ್ರು ಮಾಡುವಂತಹ ಪ್ರಮಾಣವೂ ಇದೆ. ಇದಿಷ್ಟನ್ನ ಅವ್ರು ಯಾರ ಮುಂದೆ ಹೇಳ್ತಾರೆ? ಸಮಾಜದ ಮುಂದೆ ಹೇಳ್ತಾರೆ. ಯಾರು ತಿಳಿದವ್ರು ಇದಾರೆ, ವಿದ್ವಜ್ಜನರು ಇದ್ದಾರೆ, ಅವ್ರ ಮುಂದೆ ಹೇಳ್ತಾರೆ. ಇದನ್ನ ಹೇಳಿ ನೋಡಿ, ನಾನ್ ಇಂತಿಂತದನ್ನ ಇನ್ ಮುಂದೆ ಮಾಡ್ತೀನಿ. ಯಾಕೆ ಆ ಸೋಷಿಯಲ್ ಕಮಿಟ್ಮೆಂಟ್ ಅಂತಾರೆ, ನಾಳೆ ಅಕಸ್ಮಾತ್ ಇವ್ರೇನಾದ್ರು ಮಾಡ್ಲಿಲ್ಲ ಅಂದಾಗ ಸಮಾಜ ಎಚ್ಚರಿಸೋದಕ್ಕೆ ಅವ್ರಿಗೊಂದು ಅವಕಾಶ ಇರುತ್ತೆ. ನೋಡಿ, ನೀವ್ ಈ ರೀತಿ ಪ್ರಮಾಣ ಮಾಡಿದ್ರಲ್ವಾ, ಇವತ್ ಯಾಕೆ ಈ ತರ ಇದ್ದೀರಾ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳುವಂತಹ ಒಂದು ಬಾಧ್ಯತೆ ಸಮಾಜಕ್ಕೂ ಕೂಡ ಇದೆ. ಇದು ವಿವಾಹ ಸಂಸ್ಕಾರದ ಒಂದು ಸ್ವಲ್ಪ ಸಾರ ಅಷ್ಟನ್ನೇ ನಾನು ನಿಮ್ ಮುಂದೆ ಇಟ್ಟಿರೋದು. ಇನ್ನು ಮುಂದೆ ವಿವಾಹದ ನಂತರ ಹೇಗೆ ಆ ಒಂದು ಆಕರ್ಷಣೆಯಿಂದ ಸ್ನೇಹದ ಕಡೆಗೆ ಹೋಗ್ಬೇಕು ಅಂದ್ರೆ ವೇದ ಮಂತ್ರಗಳ ಕೆಲವೊಂದಷ್ಟು, ನಾನಾಗ್ಲೇ ಹೇಳಿದಾಗೆ ಋಗ್ವೇದದ ಒಂದೆರಡು ಸೂಕ್ತ ಮತ್ತು ಅಥರ್ವ ವೇದದ ಒಂದೆರಡು ಸೂಕ್ತ, ಸ್ತ್ರೀ ಪುರುಷರ ಸ್ವಭಾವವನ್ನ ಅವರವರ ಕರ್ತವ್ಯವನ್ನ ದೃಷ್ಟಿಯಲ್ಲಿಟ್ಕೊಂಡು, ಪ್ರಕೃತಿ ಸಹಜವಾಗಿ ಅವ್ರು ಏನ್ ಪಡೆದಿದ್ದಾರೆ ಅದನ್ನ ದೃಷ್ಟಿಯಲ್ಲಿಟ್ಕೊಂಡು ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಅದನ್ನ ನಾವು ಮುಂದಿನ